ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಹುಶಃ ನಿನ್ನೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಕಳೆದ ಒಂದು ತಿಂಗಳಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಒಂದು ಪ್ರಜ್ವಲ್ ಅವರ ಪ್ರಕರಣದ ಬಗ್ಗೆನೇ ಹೆಚ್ಚಿನ ಮಹತ್ವಗಳು ದೊರಕಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಜನಸಾಮಾನ್ಯರ ಪರಿಸ್ಥಿತಿಗಳ ಬಗ್ಗೆ ಚಿಂತನೆ ಮಾಡಲಿಲ್ಲ ಸರ್ಕಾರಗಳು. ಅದರ ಜೊತೆಗೆ ಈ ಸರ್ಕಾರ ಈ ವಿಷಯವನ್ನೇ ದೊಡ್ಡದು ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥಿತವಾಗಿ ಸಂಚು ನಡೆಸಿರ್ತಕ್ಕಂಥದ್ದು ಇದೆ ಇಲ್ಲಿ. ಇವತ್ತು ನಾನು ಹಲವಾರು ಹಿರಿಯರ ಒಂದು ಸೆಂಟ್ರ್ ಪೇಜ್ ಆರ್ಟಿಕಲ್ಗಳನ್ನು ನೋಡಿದ್ದೇನೆ. ಹಲವಾರು ಸಂಘ ಸಂಸ್ಥೆಗಳ ಒಂದು ಪ್ರತಿಭಟನೆಗಳು ಮತ್ತು 30ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಹಾಸನದಲ್ಲೇ ಒಂದು ದೊಡ್ಡ ಒಂದು ಸಭೆ ನಡೆಸಬೇಕು ಅಂತಕ್ಕಂಥದ್ದು ಏನಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಈ ಒಂದು ಪ್ರಕರಣದ ಬಗ್ಗೆ ಪರಾಮರ್ಶೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಯಾವ ರೀತಿ ನಡೆವಿದೆ, ಈಗ ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸರ್ಕಾರ ಸಾಂತ್ವನ ಹೇಳಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಸಾಂತ್ವನ ಹೇಳ್ತಾರೆ ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ? ಇವತ್ತೇನಾದರೂ ಈ ರಾಜ್ಯ ಸರ್ಕಾರಕ್ಕೆ ಪ್ರಜ್ಞೆ ಇದ್ದಿದ್ದರೆ, ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಸಂಕಷ್ಟ ಮಹಿಳೆಯರು ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ, ಅವರ ಭಾವಚಿತ್ರಗಳನ್ನು ಮಸುಕು ಮಾಡದೆ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿ ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಅಸತ್ಯ ಇದೆಯೋ ನಕಲಿ ಇದೆಯೋ ಅದು ಅಸಲಿ ಇದೆಯೋ ಇದೆಲ್ಲ ತನಿಖೆ ನಂತರ ಏನೇನು ಬರುತ್ತೆ ಕಾದು ನೋಡಬೇಕಿಲ್ಲಿ. ಇವತ್ತು ಈ ರೀತಿಯ ಒಂದು ಪ್ರಕರಣವನ್ನು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ಸರ್ಕಾರಕ್ಕೆ ಸ್ವಲ್ಪ ಕನಿಷ್ಠ ಪರಿಜ್ಞಾನ ಇದ್ದಿದ್ರೆ ಇವತ್ತು ಯಾರೇ ತಪ್ಪಿತಸ್ಥರಲ್ಲಿ ತನಿಖೆ ಆಗಬೇಕು, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಈ ಒಂದು ಘಟನೆಯಲ್ಲಿ ಹಲವಾರು ಹೆಣ್ಣು ಮಕ್ಕಳ ಚಿತ್ರ ಏನಿದೆ ಅದನ್ನು ಪೆನ್ ಡ್ರೈವ್ ಮಾಡಿ ಬೀದಿಲಿ ಹಂಚಿದ್ದಿದೆಯಲ್ಲ, ಅದು ತಪ್ಪಿಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಹಂಚದವರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರ ತಯಾರಾಗಿದೆ ಅಂತ ಆಯ್ತಲ್ವೇ? ಈಗ ಏನು ಸಂಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಾಂತ್ವನ ಹೇಳ್ತೀರಿ ಸರ್ಕಾರ? ಇವತ್ತು ಆ ಸಂಘಟನೆಗಳಿದ್ದಾವಲ್ಲ, ಹಲವಾರು ಸಂಘಟನೆಗಳಿಗೇನೋ ಪ್ರತಿಭಟನೆ ಅಂತ ಹೇಳ್ತಾರಲ್ಲ, ಈ ಸಂಕಷ್ಟ ಮಹಿಳೆಯರನ್ನು ಹುಡುಕಿ ಈ ಸರ್ಕಾರ ಇವತ್ತು ಬೀದಿನ ಹರಾಜು ಹಾಕಿದ್ದೀರಲ್ಲ, ಇವ್ರಿಗೇನು ಸಾಂತ್ವನ ಹೇಳ್ತೀರಿ? ಏನು ಸಹಾಯ ಮಾಡ್ತೀರಿ ಅವರಿಗೆ? ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ನೀವು? ಯಾವ ರೀತಿ ಹೋಗ್ತಾ ಇದೆ ಈ ರಾಜಕೀಯದ ವ್ಯವಸ್ಥೆ, ಇದರ ಬಗ್ಗೆ ಎಲ್ಲರೂ ಇವತ್ತು ಚರ್ಚೆ ಮಾಡಬೇಕು. ಇಷ್ಟು ಕೀಳುಮಟ್ಟದಲ್ಲಿ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಇಂಥ ಒಂದು ರೀತಿಯಲ್ಲಿ ಈ ಅಪಪ್ರಚಾರಗಳನ್ನು ಪ್ರತಿನಿತ್ಯ ಒಂದು ತಿಂಗಳಿಂದ ಏನು ಹೊಡೆದಿದ್ದಾರೆ, ಇದೇ ವಿಷಯ ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ. ಹಲವಾರು ಪ್ರದೇಶದಲ್ಲಿ ರೈತರು ಬೆಳೆದಂಥ ಬೆಳೆಗಳು ನಾಶ ಆಗಿದೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಾಳೆಗಿಡಗಳು ಬಿದ್ದೋಗಿದೆ, 12 ವರ್ಷ 15 ವರ್ಷ ಬೆಳೆದಂಥ ಅಡಕೆ ಮರಗಳು ಬಿದ್ದೋಗಿದೆ, ತಂಬಾಕಿನ ಬೆಳೆ ನಾಶ ಆಗಿದೆ, ಶುಂಠಿ ಬೆಳೆದಂಥವ್ರು ನಾವು ಬೀದಿಗೆ ಬಂದಿದ್ದೀವಿ ಅಂತಾರೆ, ಹೆಣ್ಮಕ್ಳು ಕಣ್ಣಲ್ಲಿ ನೀರಾಕ್ತಾರೆ. ಇದೆಲ್ಲ ಮರೆತು ಇದು ಒಂದಕ್ಕೆ ದೊಡ್ಡ ಪ್ರಚಾರ ಕೊಟ್ಕೊಂಡು ಏನು ಹೊರಟಿದ್ದೀರಿ? ಏನು ಸಾಧನೆ ಮಾಡ್ತೀರಿ ಈಗ ಸರ್ಕಾರ? ಏನು ನೀವು ನಿಜಕ್ಕೂ ತಪ್ಪಿತಸ್ಥರನ್ನ ಕಂಡಿಡಿದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀರಾ? ಆ ಶಕ್ತಿ ಈಗ ನೀವು ನಡೀತಿರ್ತಕ್ಕಂಥ ನಿಮ್ಮ ಸೊಸೈಟಿಯಲ್ಲಿ ಮಂತ್ರಿಗಳಿಗೆ ಕೇಳ್ತೀನಿ, ಆ ಒಂದು ವಾತಾವರಣದಲ್ಲಿ ನೀವು ತನಿಖೆ ನಡೆಸ್ತಾ ಇದ್ದೀರಾ? ತಾವೇ ಯೋಚನೆ ಮಾಡ್ಕೊಳ್ಳಿ. ನಾನು ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ, ಅಧಿಕಾರಿಗಳಿಗೂ ಹೇಳಿದ್ದೇನೆ, ರಾಜ್ಯದ ಪ್ರತಿನಿಧಿಗಳಿಗೂ ಹೇಳ್ತೀನಿ, ಎಲ್ರಿಗೂ ನಿಮಗೂ ತಂದೆ ತಾಯಿಂದರು ಜನ್ಮ ಕೊಟ್ಟಿದ್ದಾರೆ, ನಿಮ್ಮ ಕುಟುಂಬಗಳಲ್ಲಿ ಅಧಿಕಾರಿಗಳಿಗೂ ಹೇಳ್ತೇನೆ, ರಾಜಕಾರಣಿಗಳಿಗೂ ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿ ಒಡ ಹುಟ್ಟಿದ ಅಕ್ಕ ತಂಗಿರು ಇದ್ದಾರೆ, ಜನ್ಮ ಕೊಟ್ಟಂಥ ತಂದೆ ತಾಯಿಂದರಿದ್ದಾರೆ. ಈ ಪ್ರಕರಣ ಯಾರೂ ಬೆನ್ ತಟ್ಟತಕ್ಕಂಥ ಪ್ರಕರಣ ಅಲ್ಲ. ಈ ಪ್ರಕರಣದ ನಿಜವಾದ ಘಟನೆಗಳೇನಿದೆ ಅದು ಮುಂದೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಇವತ್ತು ದಂಡನೆಗಳಾಗಬೇಕು, ಆ ನಿಟ್ಟಿನಲ್ಲಿ ನೀವೇನಾದರೂ ನಡೆಸ್ತಾ ಇದ್ದೀರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.